ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಾವು ವಾಕ್ಯಗಳನ್ನು ಕೇಳುವುದಕ್ಕಿಂತ ಮುಂಚೆ ಕೆಲವು ನಿಮಿಷ ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿಕೊಡೋಣ. ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ದೇವ. ನಿಜವಾದ ದೇವರೇ, ಒಳ್ಳೆಯ ದೇವರೇ, ನೀನಲ್ಲದೆ ಬೇರೆ ಯಾವ ದೇವರುಗಳು ಇಲ್ಲ. ನಂಬಿಗಸ್ತನು, ನೀತಿವಂತನು, ಸತ್ಯವಂತನು, ವಾಗ್ದಾನಗಳನ್ನು ನೆರವೇರಿಸುವ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ನೀವು ಉತ್ತರ ಕೊಡುವ ದೇವರಾಗಿದ್ದೀರಾ, ನಿನಗೆ ಸ್ತೋತ್ರ. ಜೀವ ಸ್ವರೂಪನೇ, ರಕ್ಷಕನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದೇವ, ಈ ಸಮಯದಲ್ಲಿ ನಾವು ನಿಮ್ಮ ವಾಕ್ಯಗಳನ್ನು ಅಭಿವೃದ್ಧಿ ದೇವರಿಂದ ಬರುತ್ತದೆ ಎಂಬ ವಿಷಯವಾಗಿ ಧ್ಯಾನ ಮಾಡಲು ಹೋಗುವಾಗ ನಮಗೆ ಬೇಕಾದಂಥ ಜ್ಞಾನ ವಿವೇಕವನ್ನು ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ಈ ಒಂದು ವಚನದಲ್ಲಿರುವಂಥ ರಹಸ್ಯಗಳನ್ನು ನಮಗೆ ತಿಳಿಯಪಡಿಸಬೇಕಾಗಿ ಬೇಡ್ತೀನಿ ದೇವ. ನಮಗೆ ಒಂದು ಪ್ರಕಟವಾಗುವಂತೆ ಈ ಒಂದು ವಚನ ನಮಗೆ ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮ ಹೃದಯವು ದೇವರೇ ಒಳ್ಳೆ ಹೃದಯದಲ್ಲಿ ಬಿದ್ದ ದೇವರ ವಾಕ್ಯದ ಪ್ರಕಾರ ಈ ಒಂದು ಹೃದಯದಲ್ಲಿ ಬೀಳುವಂಥ ವಚನಗಳು 30%, 60%, 100% ಫಲ ಬರುವಂತೆ ನೀನು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ನಿಮ್ಮ ವಚನದ ಮೂಲಕ ಮಾತಾಡಿದಕ್ಕೋಸ್ಕರ ನಿನಗೆ ಸ್ತೋತ್ರ. ನಿಮ್ಮ ಪವಿತ್ರಾತ್ಮನ ಮೂಲಕ ನಮಗೆ ಬೋಧನೆ ಮಾಡಿದಕ್ಕೋಸ್ಕರ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ಈಗ ಕೆಲವು ವಾರಗಳಿಂದ ಅಭಿವೃದ್ಧಿ ದೇವರಿಂದ ಬರುತ್ತದೆ ಎಂಬ ವಿಷಯವಾಗಿ ಧ್ಯಾನ ಮಾಡ್ತಾ ಇದ್ವಿ. ಈ ದಿನ ನಮ್ಮ ವಾಕ್ಯದ ಭಾಗವನ್ನು ಓದಿಕೊಡೋಣ. ಕೀರ್ತನೆಗಳು 75:6-8. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ, ಪಡುವಲಿಂದಾಗಲಿ, ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನೀತಿ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ಯಹೋವನ ಕೈಯಲ್ಲಿ ಪಾತ್ರೆಯದೆ, ಅದು ಔಷಧ ಮಿಶ್ರವಾಗಿ ಉಕ್ಕುವ ದ್ರಾಕ್ಷರಸದಿಂದ ತುಂಬಿದೆ, ಅದರಿಂದ ಹೊಯ್ದು ಹಂಚುತ್ತಾನೆ. ನಾವು ಈ ಒಂದು ವಿಷಯದ ಬಗ್ಗೆ ಅನೇಕ ಕಾರ್ಯಗಳನ್ನು ನೋಡ್ಕೊಂಡ್ವಿ. ಮೊದಲ ಎರಡು ವಾರಗಳು ದೇವರು ಪರಾಕ್ರಮಶಾಲಿ, ಲೋಕವನ್ನು ಆಳುವಂಥವನು, ಮನುಷ್ಯರ ರಾಜ್ಯದಲ್ಲಿ ಈಗಲೂ ಕೂತುಕೊಂಡು ಆಳುವಂಥ ದೇವರಾಗಿದ್ದಾನೆ ಎಂಬ ವಿಷಯವಾಗಿ ನೋಡ್ಕೊಂಡ್ವಿ. ಮತ್ತು ಇನ್ನು ಎರಡು ವಾರಗಳು ನಾವು ಕಂಪ್ಲೇಂಟ್ ಮಾಡಬಾರ್ದು, ದೇವರನ್ನು ಆರಾಧನೆ ಮಾಡಬೇಕು, ನಮ್ಮ ಬಾಯಿ ತೆಗೆದು ದೇವರನ್ನು ಸ್ತುತಿ ಮಾಡಬೇಕು, ಇವೆಲ್ಲ ಪ್ರಿಪರೇಷನ್ ಸಿದ್ಧತೆಗಳು, ಇವೆಲ್ಲ ನಾವು ಅಭಿವೃದ್ಧಿ ದೇವರಿಂದ ಪಡ್ಕೊಳ್ಬೇಕು ಅಂತ ಹೇಳಿ ಒಂದೊಂದಾಗಿ ಪಾಯಿಂಟ್ಸು ಓದ್ತಾ ಇದ್ವಿ. ಅದರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅದನ್ನು ತಿರ್ಗಾ ರಿಫ್ರೆಶ್ ಮಾಡ್ತಾ ಇದ್ದೀನಿ, ನಾವು ಏನೆಲ್ಲ ಕವರ್ ಮಾಡಿದ್ದೀನಿ ಅಂತ ಹೇಳಿ ಮತ್ತೆ ನಿಮಗೆ ರಿಫ್ರೆಶ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇನ್ನೂ ಕಂಟಿನ್ಯೂ ಆಗಿ ನಾವು ಧ್ಯಾನ ಮಾಡೋಣ. ಹೋದ ವಾರ ನಾವೇನು ನೋಡ್ಕೊಂಡ್ವಿ ಅಂತಂದರೆ, ನಿಮ್ಮ ಅಭಿವೃದ್ಧಿ ಬಗ್ಗೆ ನಿಮಗೊಂದು ದರ್ಶನ ಇರಬೇಕು. ನೀವು ಮುಂದೆ ಏನು ಮಾಡ್ತೀರಾ ಅಂತ ಹೇಳೋ ಒಂದು ಪಿಕ್ಚರು ನಿಮ್ಮ ಮುಂದೆ ಇರಬೇಕು. ಅದರ ಮೇಲೆ ನೀವು ಗಮನ ಕೊಟ್ಟು, ಅದರ ಮೇಲೆ ನೀವು ಫೋಕಸ್ ಮಾಡಿ ನಿಮ್ಮ ಕನಸುಗಳ ಮುಂದೆ ಹಿಂದೆ ಹೋಗಬೇಕು ನೀವು. ಅದೇ ಒಂದು ನಿಮ್ಮ ಕನಸು ನನಸಾಗಬೇಕಾದ್ರೆ ನೀವು ಮಾಡುವಂಥ ಕಾರ್ಯ. ಬೇರೆ ವಿಷಯಗಳಿಗೆ ನಿಮ್ಮ ಗಮನ ಕೊಡಬಾರ್ದು, ಬೇರೆ ವಿಷಯಗಳು ನಿಮ್ಮ ಗಮನವನ್ನು ಸೆಳೆಯಬಾರದು. ನಿಮ್ಮ ಗಮನ ಸೆಳೆಯೋ ವಿಷಯಗಳು ಯಾವುದಾಗಿರಬೇಕು ಅಂದರೆ, ದೇವರು ನಿಮಗೆ ಕೊಟ್ಟಂಥ ದರ್ಶನ, ದೇವರು ನಿಮಗೆ ಕೊಟ್ಟಂಥ ಕನಸು, ಅವುಗಳ ಮೇಲೆ ನಿಮ್ಮ ಗಮನ ಇಡಬೇಕು. ಸೈತಾನನಿಗೆ ನಮ್ಮ ಅಭಿವೃದ್ಧಿ ಕೆಡಿಸ್ಬೇಕು ಅಂದರೆ ಅವನು ಮಾಡೋದು ಒಂದು ಕುತಂತ್ರ ಏನು ಅಂದರೆ, ನಿಮ್ಮ ಗಮನ ಬೇರೆ ಕಡೆ ಸೆಳಿತಾನೆ. ಯಾರಾದರೂ ಜಗಳಕ್ಕೆ ಬರೋದು, ಯಾರಾದರೂ ನಿಮಗೆ ಡಿಸ್ಟ್ರಾಕ್ಷನ್ ತೊಗೊಂಡು ಬರೋದು, ಯಾರಾದರೂ ನಿಮಗೆ ನೋವಾಗೋ ಥರ ಮಾತಾಡೋದು, ಹಿಂದೆ ಮಾತಾಡೋದು, ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಅಂತ ಹೇಳಿ ನೀವು ಅದ್ರ ಮೇಲೆ ಗಮನ ಕೊಡೋ ಥರ ಮಾಡ್ತಾನೆ ಸೈತಾನ. ಆ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಓಕೆ, ಯಾರು ಏನು ಹೇಳಿದ್ರು ಪರವಾಗಿಲ್ಲ, ದೇವರು ನನ್ನ ಬಗ್ಗೆ ಏನು ಹೇಳಿದ್ದಾನೆ. ಸೈತಾನ ಇದೇನಕ್ಕೆ ಮಾಡ್ತಾನೆ ಅಂತಂದರೆ, ನಿಮ್ಮ ಗಮನ ದೇವ್ರ ವಚನ ಮೇಲೆ ಇರ್ದಿರಾ, ಕನಸುಗಳ ಮೇಲೆ ಇರ್ದಿರಾ, ಬೇರೆ ಕಡೆ ಇದ್ದರೆ ನಿಮ್ಮ ಒಂದು ಕನಸನ್ನು ಅವನು ಕಿತ್ಕೊಳ್ಳೋಕ್ಕೆ ಚಾನ್ಸು. ನೀವು ಇದಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಕನಸನ್ನು ಸೈತಾನ ಕಿತ್ಕೊಳ್ಳೋಕ್ಕಾಗಿಲ್ಲ. ಒಬ್ಬ ದೇವರ ಮನುಷ್ಯ ಹೀಗೆ ಹೇಳ್ದ ಏನಂದರೆ, ಸೈತಾನ ನಿಮ್ಮ ಕನಸು ಕಿತ್ಕೊಂಡ್ರೆ, ನಿಮ್ಮ ದರ್ಶನನ ಕಿತ್ಕೊಂಡ್ರೆ, ನಿಮ್ಮ ಒಳ್ಳೆ ಆಶೀರ್ವಾದಗಳನ್ನು, ನೀವು ಮುಟ್ಟುವಂಥ ದಾರಿಯನ್ನು ಅವನು ಕಿತ್ಕೊತಾನೆ. ಯಾಕೆಂದರೆ ಆ ಒಂದು ಫೋಕಸ್, ಆ ಒಂದು ದೃಶ್ಯ, ಆ ದೇವರು ಕೊಟ್ಟಿರೋ ಕನಸೇ ಸ್ಟಾರ್ಟಿಂಗ್ ಪಾಯಿಂಟು.
ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಗಮನ ಕೊಟ್ಟು ಮುಂದೆ ಹೋಗ್ತಾ ಇದ್ರೆ ಮುಂದುವರಿತಾ ಇರ್ತೀರಾ. ಈ ಒಂದು ಗಮನ ಸೆಳೆಯುವಂಥ ಬೇರೆ ನಿಮ್ಮ ಗಮನವನ್ನು ಸೈಡ್ಗೆ ಹಾಕುವಂಥ ವಿಷಯಗಳಿಗೆ ನೀವು ಅದಕ್ಕೆ ಜಾಸ್ತಿ ಸಮಯ ಕೊಡ್ದಿರಾ. ನಿಮ್ಮ ಕನಸುಗಳು ಮುಂದೆ ಇಟ್ಕೊಂಡು ಅದ್ರ ಮುಂದೆ ಕಂಟಿನ್ಯೂಸ್ ಆಗಿ ಹೋಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತಂದರೆ, ನೀವು ಈ ಒಂದು ಮುಂದೆ ದರ್ಶನ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಬೋಧನೆ ಮಾಡ್ತಾ ಇದ್ದೀನಿ. ದರ್ಶನ ಅನ್ನೋದು ಎರಡು ರೀತಿಯಾಗಿರುತ್ತೆ. ಒಂದು ಚಿಕ್ಕ ದರ್ಶನಗಳು ಇರುತ್ತೆ, ಇನ್ನೊಂದು ದೊಡ್ಡ ದರ್ಶನಗಳು ಇರುತ್ತೆ. ಇವಾಗ ಸಕ್ಸಸ್ ಅಂತ ಹೇಳಿ ಬರುವಾಗ ಚಿಕ್ಕ ಸಕ್ಸಸ್ಗಳು, ಚಿಕ್ಕ ಚಿಕ್ಕ ಸಕ್ಸಸ್ಗಳು ಮತ್ತು ದೊಡ್ಡ ದೊಡ್ಡ ಆಶೀರ್ವಾದಗಳು, ದೊಡ್ಡ ದೊಡ್ಡ ಸಕ್ಸಸ್ಸು. ಇವಾಗ ನೋಡಿ, ಬೈಕ್ ತೊಗೊಳ್ಬೇಕು ಅಂತ ಹೇಳಿ ಒಂದು ಎಕ್ಸಾಂಪಲ್ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಬೈಕ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಅದು ಒಂದು ಆಸೆ, ಅದೇನು ತುಂಬ ದೊಡ್ಡ ಆಸೆ ಅಲ್ಲ. ಅದು ಎಷ್ಟೊಂದು ಜನಕ್ಕೆ ಬೇಗ ನೆರವೇರುತ್ತೆ, ಎಷ್ಟೊಂದು ಜನ ಹತ್ರ ಇದೆ ಬೈಕು. ಆದರೆ ಒಂದು ಬಂಗ್ಲೆ ತೊಗೊಳ್ಬೇಕು ಅಂತಂದರೆ ಅದು ಸ್ವಲ್ಪ ಸ್ವಲ್ಪ ದೊಡ್ಡದು. ಅದೇ ರೀತಿ ಅದಕ್ಕಿಂತ ಇನ್ನೊಂದು ಮ್ಯಾನ್ಷನ್ ಅಂತ ಹೇಳ್ತಾರೆ, ಅದು ಇನ್ನೂ ದೊಡ್ಡದು. ಆ ರೀತಿ ವ್ಯತ್ಯಾಸವಾಗಿರುತ್ತೆ. ನಾನು ಹೇಳ್ತಾ ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದರೆ, ಎರಡು ದರ್ಶನನೂ ಇಟ್ಕೊಳ್ಳಿ. ಬೈಕ್ ತೊಗೊಳೋದು ಬೈಕ್ ತೊಗೊಳೋದು ಮತ್ತು ಬಂಗ್ಲೆ ತೊಗೊಳೋದು ಒಂದೇ ಅಲ್ಲ ಅದು. ಏಕೆಂದರೆ ಬೈಕ್ ತೊಗೊಳೋದಕ್ಕೆ ಸ್ವಲ್ಪ ಹಣ ಕಮ್ಮಿ ಸೇರಿಸ್ಬೇಕಾಗುತ್ತೆ, ಬಂಗ್ಲೆ ತೊಗೊಳ್ಬೇಕಂದ್ರೆ ಹಣ ತುಂಬ ಕೋಟ್ಯಾನಗಟ್ಟಲೆ ಜಾಸ್ತಿ ಹಣ ಬೇಕಾಗುತ್ತೆ. ಆದರೆ ದೇವರು ಎರಡೂ ಕೊಡ್ತಾರೆ ನಿಮಗೆ. ಬೈಕ್ ಅನ್ನೋದು ಬೇಗ ಬರುತ್ತೆ, ಆ ಬಂಗ್ಲೆ ಅನ್ನೋದು ಸ್ವಲ್ಪ ಸಮಯ ತೊಗೊಳುತ್ತೆ. ಆ ಒಂದು ಸಮಯದವರೆಗೂ ನೀವು ಕಾಯ್ಕೊಂಡು ಅದರ ಮೇಲೆ ಗಮನ ಇಡಬೇಕು. ಯಾವುದೇ ಕಾರಣಕ್ಕೂ ಮೈಂಡು ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ತೆಗೆದಾಕ್ಬೇಡಿ. ಅದನ್ನು ಮುಂದೆ ಇಟ್ಕೊಂಡು ಗಮನವಾಗಿದ್ದರೆ ಮುಂದೆ ಹೋಗ್ತಾನೇ ಇರ್ತೀರ. ಅದಕ್ಕೆ ಹೇಳೋದು ನೋಡಿ, ಅಭಿವೃದ್ಧಿ ದೇವರಿಂದ ಬರುತ್ತದೆ. ಓಕೆ ದೇವರೇ, ಇದು ನನಗೆ ಬೇಕು, ನಾನು ಏನು ಮಾಡಲಿ ಅಂತ ಹೇಳಿ ಬೋಧನೆ ಮಾಡಿ ಅಂತ ದೇವರ ಹತ್ರ ಕೇಳಬೇಕು ಅಂತಲೇ ನಾವು ಈ ಬೋಧನೆ ಮಾಡ್ತಾ ಇದ್ದೀನಿ. ಮತ್ತು ಈ ದಿನ ನಾವು ಈ ಒಂದು ವಿಷಯದಲ್ಲಿ ಮೈಂಡಲ್ಲಿ ಇಟ್ಕೊಂಡು ದಾವಿದನ ಬಗ್ಗೆ ಧ್ಯಾನ ಮಾಡೋಣ. ದಾವಿದ ನೋಡಿ, ದೇವರು 1 ಸಮುವೇಲ 17 ಅಧ್ಯಾಯದಲ್ಲಿ ದೇವರು ದಾವಿದನನ್ನು ಉನ್ನತ ಸ್ಥಾನದಲ್ಲಿ ಏರಿಸಿದ್ರು. ಆ ದಿನ ಎಲ್ಲರಿಗೂ ಗೊತ್ತಾಯಿತು ದಾವಿದ ಅಂದರೆ ಯಾರು ಅಂತ. ಆ ದಿನ ದಿನವರೆಗೂ ದಾವಿದ ಗೊಲಿಯಾತನನ್ನು ಕೊಂದನು ಅಂಥೇಳಿ ನಾವು 17 ಅಧ್ಯಾಯದಲ್ಲಿ ಧ್ಯಾನ ಮಾಡ್ತೀವಿ. ಅಲ್ಲಿ ಎಲ್ಲರೂ ನೋಡ್ತಾರೆ ಆ ದಿನ, ಓ ದಾವಿದ ಗೊಲಿಯಾತನನ್ನು ಕೊಂದ, ಓ ಇವನಿಷ್ಟು ದಿವಸ ಗೊಲಿಯಾತನ ಯಾರೂ ಸಾಯಿಸೋಕ್ಕಾಗಿಲ್ಲ, ದಾವಿದ ಬಂದು ಸಾಯಿಸ್ಬಿಟ್ಟ ಅಂಥೇಳಿ ದಾವಿದನ ಹೆಸರು ಆ ದಿನನೇ ಫೇಮಸ್ ಆಗಿದ್ದು. ಆ ದಿನನೇ ದೇವರು ದಾವಿದನನ್ನು ಉನ್ನತ ಸ್ಥಾನಕ್ಕೆ ಏರಿತು. ಅದಕ್ಕಿಂತ ಮುಂಚೆ ದಾವಿದ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ, ಅಷ್ಟು ಫೇಮಸ್ ಅಲ್ಲ ದಾವಿದ. ಇದೆಲ್ಲ ಹೇಗಾಯಿತು? ದಾವಿದನ ದೇವರು ಒಂದೇ ದಿವಸ ಮೇಲಕ್ಕೆತ್ತಿ ರಾಷ್ಟ್ರೀಯ ನಾಯಕನನ್ನಾಗಿ ಮಾಡಿಬಿಟ್ರ? ಒಂದೇ ದಿನದಲ್ಲಿ ನ್ಯಾಷನಲ್ ಹೀರೋ ಆಗ್ಬಿಟ್ನ ದಾವಿದ? ದಾವಿದನನ್ನು ಎಲ್ಲರೂ ಕೊಂಡಾಡಿದ್ರು ಆ ದಿನ. ಓ ಯಾರು ಮಾಡೋಕ್ಕಾಗ್ದಿರೋದು, ಇವ್ನು ಮಾಡ್ದ ಅಂತ ಹೇಳಿದ್ರು. ಎಲ್ಲರಿಗೂ ಅದೊಂಥರ ಆಶ್ಚರ್ಯಕರವಾದ ಒಂದು ಸಂದರ್ಭ ಅಲ್ಲಿ. ಓ ಒಂದು ಆಶ್ಚರ್ಯ ಪಡಿಸ್ಬಿಟ್ಟ ದಾವಿದ ಎಲ್ಲರೂ ನೋಡಿ. ಅದು ಎಲ್ಲರಿಗೂ ಆಶ್ಚರ್ಯ ಆಯಿತು, ಸೌಲನಿಗೆ ಸಹ ಅದು ನೋಡಿ ಆಶ್ಚರ್ಯ ಆಯಿತು. ಓ ಇವ್ನು ಸಾಯಿಸ್ಬಿಟ್ಟ, ಓ ನಮ್ಗೆ ಬಿಡುಗಡೆ ಆಯಿತು ಅಂತ ಎಲ್ಲರಿಗೂ ಆಶ್ಚರ್ಯವಾಗಿದ್ದರು. ದಾವಿದನಿಗೆ ಅದು ಆಶ್ಚರ್ಯ ಅಲ್ಲ, ದಾವಿದನಿಗೆ ಆಲ್ರೆಡಿ ಗೊತ್ತಿತ್ತು ನಾನು ಅವನ್ನ ಹೋಗಿ ಸಾಯಿಸ್ತೀನಿ, ದೇವರು ನನ್ನ ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ ಅಂತ ದಾವಿದನಿಗೆ ಆಲ್ರೆಡಿ ಗೊತ್ತಿತ್ತು. ಇವಾಗ ನೋಡಿ, ದೇವರು ಯಾರನ್ನೇ ಒಂದು ಉನ್ನತ ಸ್ಥಾನದಲ್ಲಿ ತರಬೇಕು, ಉನ್ನತ ಸ್ಥಾನದಲ್ಲಿ ಇಡಬೇಕು ಅಂತಂದರೆ, ಯಾಕೋ ನಾನು ಬರೀ ಪ್ರೀತಿ ಮಾಡ್ತೀನಿ ನನ್ನ ಮಗನ್ನ, ನನ್ನ ಮಗಳನ್ನ ನಾನು ಉನ್ನತ ಸ್ಥಾನಕ್ಕೆ ಏರಿಸ್ತೀನಿ ಅಂತ ದೇವ್ರು ಯಾರಿಗೂ ಹೇಳಲ್ಲ. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಿಜ. ದೇವರ ಪ್ರೀತಿ ಯಾವಾಗಲೂ ಒಂದೇ ಥರ ಇರುತ್ತೆ, ಬದಲಾಗೋದಿಲ್ಲ ಆ ಪ್ರೀತಿ. ಆದರೆ ಬರೀ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನೋ ಅಷ್ಟೊತ್ತಕ್ಕೆ ಮಾತ್ರನೇ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸೋದಿಲ್ಲ. ಈ ಒಂದು ಪ್ರಮೋಷನ್ ಬರಬೇಕಂದ್ರೆ ಅದಕ್ಕಿಂತ ಮುಂಚೆ ದೇವರು ನಿಮ್ಮನ್ನು ಸಿದ್ಧಪಡಿಸ್ತಾರೆ. ಅದೇ ಥರ ದೇವರು ದಾವಿದನ ಲೈಫಲ್ಲಿ ದಾವಿದನ್ನ ದೇವರು ಸಿದ್ಧಪಡಿಸಿದರು ಈ ದಿನಕ್ಕೋಸ್ಕರ. ಈ ದಿನ ಈ ರೀತಿ ನಡೆಯುತ್ತೆ ಅಂತ ಹೇಳಿ ದಾವಿದನಿಗೆ ಗೊತ್ತಿತ್ತು. ಆ ರೀತಿ ದೇವರು ದಾವಿದನನ್ನು ಒಂದು ಟ್ರೈನಿಂಗ್ ಕೊಟ್ಟಿದ್ದರು. ಅದ್ರ ಬಗ್ಗೆ ಇವಾಗ ಓದೋಣ. ಇವಾಗ ನಾವು 1 ಸಮುವೇಲ 16 ಅಧ್ಯಾಯದಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನೋಡ್ತೀವಿ, ಸೌಲ ಏನು ಮಾಡ್ದ, ದೇವರ ವಚನಕ್ಕೆ ವಿರೋಧವಾಗಿ ಕೆಲವು ಕಾರ್ಯಗಳು ಮಾಡ್ದ, ದೇವರಿಗೆ ಅವಿಧೇಯನಾದ, ದೇವರು ಹೇಳಿದ ಆ ಒಂದು ಆಜ್ಞೆಗಳನ್ನು ನೆರವೇರಿಸಿಲ್ಲ. ದೇವರು ಏನಂದರು, ಓಕೆ ನೀನು ನನ್ನ ಆಜ್ಞೆ ನೆರವೇರಿಸಿಲ್ವಾ, ನಿನ್ನನ್ನು ನಾನು ತೆಗೆದಾಕಿ ನನ್ನ ಹೃದಯಕ್ಕೆ ಒಪ್ಪಿಗೆಯಾಗಿರುವ ಒಬ್ಬ ಮನುಷ್ಯನನ್ನು ನನ್ನ ಸಿಂಹನ ಇಸ್ರಾಯೇಲರ ಸಿಂಹಾಸನದ ಮೇಲೆ ಕುಂಡಿಸ್ತೀನಿ ಅಂತೇಳಿ ದೇವರು ಸಮುವೇಲ್ಗೆ ಮಾತಾಡ್ತಾರೆ. ಸಮುವೇಲ ಕುತ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತಾನೆ, ಅಯ್ಯೋ ಸೌಲ ಬದಲಾಗಲಿ, ಸೌಲ ಬದಲಾಗಲಿ ಅಂತ. ದೇವ್ರು ಹೇಳ್ತಾರೆ, ಎಷ್ಟು ಕಾಲ ನೀನು ಅವನಿಗೋಸ್ಕರ ನೀನು ಹತ್ಕೊಂಡು ವೇಸ್ಟ್ ಮಾಡ್ತೀಯ ಟೈಮು, ಈಗಲೇ ಎದ್ದೋಗಿ
ಈಶ್ವರನ ಮಗ ಮಕ್ಕಳಲ್ಲಿ ಒಬ್ಬನ ನಾನು ಆರಿಸ್ಕೊಂಡಿದ್ದೀನಿ, ನೀನು ಅಲ್ಲಿ ಹೋಗಿ ಅವನ ಅಭಿಷೇಕ ಮಾಡು ಅಂತ ಹೇಳಿ ದೇವರು ಸಾಕು ನೀನು ಪ್ರಾರ್ಥನೆ ಮಾಡಿದ್ದು ನಿಲ್ಲಿಸು, ಹೋಗಿ ಇನ್ನೊಬ್ಬ ನಾನು ಆರಿಸ್ಕೊಂಡಿರೋ ಮನುಷ್ಯನ ಅಭಿಷೇಕ ಮಾಡು ಅಂತ ಹೇಳಿ ದೇವರಲ್ಲಿಂದ ಸಮುವೇಲನ್ನು ಕಳಿಸ್ತಾರೆ. ಸಮುವೇಲ ಪ್ರವಾದಿ, ದೇವರ ಪ್ರವಾದಿ. ಅಲ್ಲಿ ಕಳಿಸುವಾಗ ಈಶ್ವರನ ಮನೆಗೆ ಬರ್ತಾರೆ ಸಮುವೇಲ. ಅಲ್ಲಿ ಬಂದವಾಗ ಈಶ್ವರನ ಗೊತ್ತು, ಈಶ್ವರನ ಆರು ಮಕ್ಕಳು ಇರ್ತಾರಲ್ಲಿ, ಆ ಒಂದು ಎಲಿಯಾಬ ಶಮಾಯ ಅಂತೇಳಿ ಅವನು ಆರು ಮಕ್ಕಳು ಇರ್ತಾರಲ್ಲಿ. ಆದರೆ ಅಲ್ಲಿ ದೇವರು ಇಲ್ಲೆಲ್ಲರೂ ಊಟಕ್ಕೆ ಕೂತ್ಕೊತಾರೆ, ಇಲ್ಲೋ ಸಾರಿ ಊಟಕ್ಕಲ್ಲ, ಎಲ್ಲರೂ ಅಲ್ಲಿ ಬರೋವಾಗ ಸಮುವೇಲ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಯಾರನ್ನ ಅಭಿಷೇಕ ಮಾಡಲಿ ಅಂತ. ದೇವ್ರು ನೋಡಿ ಈಶ್ವರನ ಮಗ ಅಂತ ಹೇಳ್ತಾರೆ, ಆದರೆ ಹೆಸರು ಹೇಳಲ್ಲ ದೇವರಲ್ಲಿ. ಅಲ್ಲಿ ಬಂದು ಆ ಎಣ್ಣೆಯನ್ನು ಕೈಲಿ ಇಟ್ಕೊಂಡು ಸಮುವೇಲ ನೋಡ್ತಾ ಇದ್ದಾನೆ ಯಾರನ್ನ ದೇವರು ಅಭಿಷೇಕ ಮಾಡಿದ್ದಾರೆ ಅಂತ ಹೇಳಿ ಹೃದಯದಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ ಸಮುವೇಲ. ಅಲ್ಲಿ ಮೊದಲನೇದಾಗಿ ಈಶಾನು ಏನು ಜಸ್ಸಿ ಏನು ಹೇಳ್ತಾನೆ, ಈಶಯ ಎಲಿಯಾಬನ್ನ ಕರ್ಕೊಂಡು ಬರ್ತಾರೆ. ಎಲಿಯಾಬನ್ನ ಕರ್ಕೊಂಡು ಸಮುವೇಲ ಅನ್ಕೊತಾನೆ, ಓ ಇವನೇ ನೋಡೋಕೆ ಚೆನ್ನಾಗಿದ್ದಾನೆ, ಸ್ಟ್ರಾಂಗ್ ಆಗಿದ್ದಾನೆ, ಓಕೆ ಇವನ್ನೇ ಅಭಿಷೇಕ ಮಾಡಬೇಕು ಅಂತ ಸಮುವೇಲ ಅನ್ಕೊತಾನೆ. ದೇವರು ಹೇಳ್ತಾರೆ ಮನುಷ್ಯರು ಹೊರಗಡೆ ನೋಡ್ತಾರೆ, ಆದರೆ ನಾನು ಹೃದಯಗಳನ್ನು ಶೋಧಿಸುವ ದೇವರು, ಇವನ್ನ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ದೇವರು ಎಲಿಯಾಬನ್ನ. ಸೊ ಎಲಿಯಾಬನ್ನ ಸಮುವೇಲ ಅಭಿಷೇಕ ಮಾಡಲ್ಲ. ಅದೇ ರೀತಿ ಎರಡನೇವನು ನೋಡ್ತಾರೆ, ಎರಡನೇವನು ದೇವರು ಅಲ್ಲ ಅಂತಾರೆ. ಆರು ಮಕ್ಕಳನ್ನ ನೋಡ್ತಾನೆ ಸಮುವೇಲ, ಆರು ಮಕ್ಕಳನ್ನೂ ನಾನು ಆರಿಸ್ಕೊಂಡಿಲ್ಲ ಅಂತ ದೇವ್ರು ಹೇಳ್ತಾರೆ ಸಮುವೇಲನಿಗೆ. ಅವಾಗ ಸಮುವೇಲನ ಕನ್ಫ್ಯೂಸ್ ಆಗುತ್ತೆ, ಓಕೆ ಇಷ್ಟೇ ಜನ ನಾನು ಇನ್ನು ಮಕ್ಕಳು, ಇನ್ನೂ ಯಾರಾದರೂ ಇದ್ದಾರಾ ಅಂತ. ಆದರೆ ನೋಡಿ ದಾವಿದನ ಮನೇಲಿ ದಾವಿದನ ತಂದೆ, ಅವನ ಅಣ್ಣಂದಿರು ಎಲ್ಲರೂ, ಯಾರು ದಾವಿದ ಅಲ್ಲಿರೋದಕ್ಕೆ ಅರ್ಹತೆನೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಒಬ್ಬ ದೊಡ್ಡ ಪ್ರವಾದಿ ಮನೆಗೆ ಬರ್ತಾ ಇದ್ದಾನೆ, ಆ ಮನೆಗೆ ಬರೋ ಪ್ರವಾದಿಗಳಲ್ಲಿ ದಾವಿದನ್ಗೆ ಅಟ್ಲೀಸ್ಟ್ ಮನೇಲಿ ಸ್ಥಾನವೇ ಇಲ್ಲ, ಅಲ್ಲಿ ಇವನಿಗೆ ಅರ್ಹತೆ ಇಲ್ಲ, ಇವನಿಗೆ ಯೋಗ್ಯತೆನೇ ಇಲ್ಲ ಅಂಥೇಳಿ ಅವನೊಂದು ಅರಣ್ಯದಲ್ಲಿ ಆ ಒಂದು ಕುರಿಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅವನ್ನ ಬಿಟ್ಟಿದ್ರು. ಕರೆದೇ ಇಲ್ಲ, ಯಾರೂ ದಾವಿದನ್ ಕೇರ್ ಮಾಡಿಲ್ಲ. ಯಾಕೆಂದರೆ ಅವನಿಗೇನು ಕ್ವಾಲಿಫಿಕೇಶನ್ ಇದೆ, ಅವನಿಗೇನು ಗೊತ್ತಿದ್ರ ಬಗ್ಗೆ, ಇವರೆಲ್ಲ ಸ್ಟ್ರಾಂಗ್ ಆಗಿದ್ದಾರೆ ನನ್ನ ಮಕ್ಕಳು ಫಿಸಿಕ್ಕಾಗಿ ಅಂಥೇಳಿ ಈಶಾಯ ಕೂಡ ಅಂದ್ಕೊಂಡ. ಆದರೆ ದೇವ್ರು ನೋಡಿ ಯಾರು ಅರ್ಹತೆ ಇಲ್ಲ ಅಂದ್ಕೊಳ್ತಾರೋ ಆ ಹೃದಯಗಳನ್ನು ನೋಡುವ ದೇವರು. ಇವ್ರಿಗೆಲ್ಲ ಶಾರೀರಿಕವಾಗಿ ಅರ್ಹತೆ ಇತ್ತು, ಆದರೆ ದಾವಿದ ಬಂದ್ಬಿಟ್ಟು ದೇವರ ಮನುಷ್ಯ, ದೇವರ ಒಂದು ಸನ್ನಿಧಾನವನ್ನು ಪ್ರೀತಿಸುವ ಮನುಷ್ಯ. ದಾವಿದನ ಬಗ್ಗೆ ಒಂದು ವಚನ ಓದ್ತೀವಿ ನಾವು, ಕೀರ್ತನೆ 27:4 ಓದೋಣ. ನನ್ನ ಜೀವಮಾನದಲ್ಲೆಲ್ಲ ಯಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಂದರೆ ಒಂದೇ ವರ, ಒಂದೇ ಆಸೆ. ಇಂಗ್ಲೀಷಲ್ಲಿ ಇನ್ನೂ ಚೆನ್ನಾಗಿದೆ ಈ ವಚನ ಏನಂದರೆ, ದಾವಿದನಿಗೆ ಒಂದೇ ಆಸೆ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಬೇಕು, ದೇವ್ರ ಜೊತೆ ನಾನು ಮಾತಾಡಬೇಕು, ದೇವ್ರ ಜೊತೆ ಇರಬೇಕು, ಆತನನ್ನು ಕೇಳಬೇಕು, ಓಕೆ ದೇವರೇ ಹೆಂಗೆ ಮಾಡಲಿ, ದೇವ್ರ ಸನ್ನಿಧಾನದಲ್ಲಿ ಇರೋದಕ್ಕೆ ಆಸೆ ಪಡೋ ಮನುಷ್ಯ. ಒಂದೇ ವರವನ್ನು ಕೇಳ್ಕೊತೀನಿ ಅಂದರೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್, ಇವಾಗಿರೋ ಯವನಸ್ಥರು, ದಾವಿದ ಈ ಪ್ರಾರ್ಥನೆ ಮಾಡುವಾಗ ಯವನಸ್ಥ, ಇವಾಗ ಯವನಸ್ಥರನ್ನು ಕೇಳಿದ್ರೆ ನಿಮಗೊಂದೇ ಆಸೆ ಏನು, ಒಂದೇ ವರ ಏನು ಕೇಳ್ಕೊತೀರ ಅಂತಂದರೆ, ಅನೇಕರಿಗೆ ಬೇರೆ ಬೇರೆ ಏನೇನೋ ಆಸೆಗಳಿರುತ್ತೆ. ಈ ಒಂದು ಆಸೆ ಬಿಟ್ಟು ನನಗೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳೋದು ಒಂದೇ ಆಸೆ ಅಂಥೇಳಿ ಎಷ್ಟು ಜನ ಯವನಸ್ಥರು ಹೇಳ್ತಾರೆ ಈಗಿನ ಕಾಲದಲ್ಲಿ. ಯಾಕೆಂದರೆ ಆಸೆಗಳು ಬೇರೆ ಬೇರೆ ಇರುತ್ತೆ. ಆದರೆ ದಾವಿದನಿಗಿದ್ದಂಥ ಒಂದೇ ಆಸೆ ಏನಂದರೆ, ದೇವರ ಸನ್ನಿಧಾನ, ಅದನ್ನೇ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಅಂಥೇಳಿ ದಾವಿದ ಅಷ್ಟು ದೇವರ ಹೃದಯಕ್ಕೆ ಮೆಚ್ಚುಗೆಯಾದ ಮನುಷ್ಯ, ದೇವರ ಹೃದಯಕ್ಕೆ ಒಪ್ಪಿದಂಥ ಮನುಷ್ಯ. ದಾವಿದ ಇಷ್ಟೆಲ್ಲ ಇದ್ದರೂ ದಾವಿದನ ದೇವರು ಹಂಗೆ, ಓಕೆ ನೀನು ನಾನು ತುಂಬ ಇಷ್ಟಪಡ್ತೀಯಾ, ನನ್ನ ಸನ್ನಿಧಾನ ಇಷ್ಟಪಡ್ತೀಯಾ, ನನ್ನ ಪ್ರಾರ್ಥನೆ ಇಷ್ಟಪಡ್ತೀಯಾ, ತಗೊಂಡು ನಿನ್ನ ಮೇಲೆ ಕೇರಿಸ್ತೀನಿ ಅಂತ ದೇವರು ದಾವಿದನ್ನ ಒಂದು 17 ಉನ್ನತ ಸ್ಥಾನದಲ್ಲಿಟ್ರ. ಅಷ್ಟು ಮಾತ್ರ ಅಲ್ಲ, ಆದರೆ ಇದೇ ಫೌಂಡೇಶನ್. ದೇವರು ಬಂದು ನಿಮ್ಮ ಆತ್ಮಿಕದಲ್ಲಿ ನೀವೆಷ್ಟು ಆತ್ಮಿಕದಲ್ಲಿ ಎಷ್ಟು ಭಕ್ತಿ ಉಳ್ಳವರಾಗಿರ್ತೀರಾ, ಎಷ್ಟು ಬೈಬಲ್ ಓದ್ತೀರಾ, ಎಷ್ಟು ಪ್ರಾರ್ಥನೆ ಮಾಡ್ತೀರಾ ಅನ್ನೋದಕ್ಕೆ ಮಾತ್ರ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಇಡಲ್ಲ. ಆದರೆ ಇದು ಇಂಪಾರ್ಟೆಂಟು, ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು, ದೇವರ ಸನ್ನಿಧಾನದಲ್ಲಿರಬೇಕು, ಇದು ಇಂಪಾರ್ಟೆಂಟು. ಆದರೆ ಇನ್ನೂ ಕೆಲವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಇದೆ ದೇವರು ಹೇಳ್ಕೊಡ್ತಾರೆ. ಏನಂತಂದರೆ ಪ್ರಾರ್ಥನೆ ಮಾಡುವಾಗ ದೇವರು
ನಿಮ್ಮ ಅಭಿವೃದ್ಧಿಗೆ ಅಂತ ಹೇಳಿ ಕೆಲವು ಪ್ಲಾನ್ಸ್ ಕೊಡ್ತಾರೆ, ಅದಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸ್ತಾರೆ, ಅದಕ್ಕಾಗಿ ಸಿದ್ಧಪಡಿಸಿ ಅದನ್ನು ಯಾವ ರೀತಿಯಾಗಿ ನೀವು ಶಾರೀರಿಕವಾಗಿ ಹೊರಗಡೆ ಅದನ್ನು ಪ್ರಯೋಗ ಮಾಡಬೇಕು, ಹೊರಗಡೆ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಇವಾಗ ದಾವಿದನಿಗೆ ಎರಡು ಕ್ವಾಲಿಫಿಕೇಷನ್ ಇತ್ತು ಆ ದಿನ ಅಲ್ಲಿ ಬರೋದಕ್ಕೆ, ಅದನ್ನೇನಂತ ನೋಡ್ಕೊಡೋಣ. 1 ಸಮುವೇಲ 16:17-18. ಸೌಲನು ಅವರಿಗೆ, ಚೆನ್ನಾಗಿ ಬಾರಿಸಬಲ್ಲವನಾದ ಒಬ್ಬನನ್ನು ನನಗೋಸ್ಕರ ಹುಡುಕಿ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಲು ಸೇವಕರಲ್ಲೊಬ್ಬನು ಅವನಿಗೆ, ಬೆತ್ಲೆಹೇಮಿನವನ ಇಷಯನ ಮಗನನ್ನು ನೋಡಿದ್ದೇನೆ, ಅವನು ಚೆನ್ನಾಗಿ ಬಾರಿಸಬಲ್ಲನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚಾತುರ್ಯನು, ಸುಂದರನು, ಯಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆ. ಅಂದರೆ ಸೌಲನ ಮುಂದೆ ಒಬ್ಬ ಸೇವಕ ದಾವಿದನ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದಾನೆ. ದಾವಿದನಿಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇದೆ ಅಲ್ಲಿ ಅಂತ ಇಲ್ಲಿ ನೋಡಿ, ಗಮನ ಕೊಡಿ. ಬರೀ ದಾವಿದ ದೇವರನ್ನು ಪ್ರಾರ್ಥನೆ ಮಾಡೋ ಮನುಷ್ಯ ಮಾತ್ರ ಅಲ್ಲ, ಅವನಿಗೆ ಕೆಲವು ಕ್ವಾಲಿಫಿಕೇಷನ್ಸ್ ಇದೆ, ಕೆಲವು ಅರ್ಹತೆಗಳು ದೇವರವನ್ನು ಕೊಟ್ಟಿದ್ರು, ಕೆಲವು ವಿಷಯದಲ್ಲಿ ದೇವರನ್ನು ಆಲ್ರೆಡಿ ಟ್ರೈನ್ ಮಾಡಿದರು. ಸೌಲನ ಮುಂದೆ ಮಾತಾಡಬೇಕಂದ್ರೆ ಹುಷಾರಾಗಿ ಮಾತಾಡಬೇಕು. ಅವನ ರಾಜ, ಅವನೇನೋ ತಪ್ಪೆಲ್ಲ ಮಾತಾಡೋಕ್ಕಾಗಲ್ಲ, ಇನ್ನೊಬ್ಬರ ಬಗ್ಗೆ ತಪ್ಪಾದ ಸಾಕ್ಷಿಗಳು ಕೊಡೋಕ್ಕಾಗಲ್ಲ. ಸೊ ದಾವಿದನ ಬಗ್ಗೆ ಸೇವಕ ಒಂದು ದೊಡ್ಡ ಸಾಕ್ಷಿ ಕೊಡ್ತಾ ಇದ್ದಾನೆ. ಅದೇ ಇದು ಏನಂತಂದರೆ, ಆತನು ಪರಾಕ್ರಮಶಾಲಿ ಮತ್ತು ವಾಕ್ಚಾತುರ್ಯನು ಅಂದರೆ ಚೆನ್ನಾಗಿ ಮಾತಾಡೋದಕ್ಕೆ ಅವನಿಗೆ ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ, ಮಾತಾಡೋ ಸ್ಕಿಲ್ಸ್ ಇದೆ. ರಣಶೂರನು ಅಂತಂದರೆ ಯುದ್ಧದಲ್ಲಿ ವೀರ, ಯುದ್ಧ ಮಾಡೋದ್ರಲ್ಲಿ ವೀರ ದಾವಿದ. ಆಮೇಲೆ ಇನ್ನೊಂದೇನೆಂದರೆ ನೋಡೋಕೆ ಚೆನ್ನಾಗಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾದ ಪ್ರಾಮುಖ್ಯತೆ ಕೊಡುವ ಅರ್ಹತೆ ಏನಂದರೆ, ದೇವರು ದಾವಿದನ ಸಂಗಡ ಇದ್ದ, ದೇವರ ಅನುಗ್ರಹ ದಾವಿದನ ಮೇಲಿತ್ತು. ಇದಿದ್ರೇ ಎಲ್ಲ ಮತ್ತೆಲ್ಲ ನಿಮ್ಮ ಟ್ಯಾಲೆಂಟು, ನೀವು ಎಷ್ಟು ಇಂಟೆಲಿಜೆಂಟು, ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ, ನಿಮ್ಗೆ ಏನೇನು ಅರ್ಹತೆ ಇದೆ ಅಂಥೇಳಿ ಅವು ವರ್ಕ್ ಆಗೋದು. ದೇವರೇ ನಿಮ್ಮ ಜೊತೆ ಇಲ್ಲ ಅಂತಂದರೆ ನಿಮ್ಮ ಟ್ಯಾಲೆಂಟು, ನಿಮಗಿರೋ ಒಂದು ಟ್ಯಾಲೆಂಟ್ಸ್ಗಳು, ಇರೋ ಒಂದು ಅರ್ಹತೆ ಯಾವುದೂ ನಿಮ್ಮಂಥ ಉನ್ನತ ಸ್ಥಾನಕ್ಕೆ ತೊಗೊಂಡು ಬರಲ್ಲ. ದೇವರಿದ್ದರೆ ಅವೆಲ್ಲ ಅವನ ಆಶೀರ್ವಾದ ಮಾಡಿ ದೇವರು ಅವನು ಇನ್ನೂ ಮೇಲೆ ನಿಮ್ಮನ್ನು ತೊಗೊಂಡು ಬರ್ತಾರೆ. ಇವೆಲ್ಲ ನೋಡಿ, ದಾವಿದ ಚೆನ್ನಾಗಿ ಮ್ಯೂಸಿಕ್ ಪ್ಲೇ ಮಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ಮತ್ತು ಯುದ್ಧಶೂರನು, ರಣಶೂರನು, ಇವೆಲ್ಲ ಕ್ವಾಲಿಫಿಕೇಷನ್ ದಾವಿದನಿಗಿತ್ತು. ಏನೋ ಒಬ್ಬ ಯಾರೋ ಒಂದು ಅರಣ್ಯದಲ್ಲಿ ಕುರಿ ಮೇಯಿಸೋನ್ನು ತೊಗೊಂಡು ಬಂದು ದೇವರು ರಾಜನ್ನಾಗಿ ಮಾಡಿದ್ರು ಅಂತ ಸಡನ್ನಾಗಿ ಅನ್ಕೊತಾರೆ. ಅಷ್ಟು ಬರೀ ಕುರಿ ಮೇಯಿಸೋನಲ್ಲ, ಅದು ಮಾಡ್ತಾ ಇದ್ದ ದಾವಿದ, ಕೆಲವು ಕುರಿಗಳನ್ನ ಮೇಯಿಸ್ತಾ ಇದ್ದ. ಆದರೆ ದೇವರನ್ನ ಹುಡುಕೋ ಮನುಷ್ಯ ಅವನು, ದೇವರಿಗೆ ಹೃದಯಕ್ಕೆ ಮೆಚ್ಚುಗೆಯಾದ ಮನುಷ್ಯ. ಅಷ್ಟು ಮಾತ್ರ ಅಲ್ದಿರ, ಕೆಲವು ಫಿಸಿಕಲ್ ಕ್ವಾಲಿಫಿಕೇಷನ್ಸ್ಗೂ ದಾವಿದನಿಗಿದೆ ಇದು. ಮತ್ತು ಇನ್ನೊಂದು ಕ್ವಾಲಿಫಿಕೇಷನ್ ಏನು ಅಂತಂದರೆ, ಅದೇ 17:33-37 ಬಗ್ಗೆ ನಾನು ಅದೆಲ್ಲ ವಚನಗಳು ಓದೋಕ್ಕೋಗಲ್ಲ, ನೀವು ಓದಿ. 1 ಸಮುವೇಲ 17:33-37 ಅಲ್ಲಿ ಏನಿದೆ ಅಂತಂದರೆ, ಇವಾಗ ದಾವಿದ ಸೌಲನ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ, ಹೇಳ್ತಾ ಇದ್ದಾನೆ ನಾನು ಹೋಗಿ ಆ ಗೊಲಿಯಾತನ್ನ ಕೊಲ್ತೀನಿ ಅಂತ. ಆವಾಗ ಸೌಲ್ ಹೇಳ್ತಾನೆ, ಯೋ ನೀನು ಇನ್ನೂ ಚಿಕ್ಕ ಹುಡುಗ ಅಪ್ಪ, ಅವನಾದ್ರೆ ಚಿಕ್ಕಂದ್ರಿಂದ ಅವನು ಚಾಂಪಿಯನ್ನು, ರಣಶೂರನು ಅವನು, ನೀನು ಇನ್ನೂ ಚಿಕ್ಕ ಹುಡುಗ, ನೀನು ಹೇಗೆ ಹೋಗಿ ಅವನ್ನ ಸಾಯಿಸ್ತೀಯ, ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಸೌಲ. ಆವಾಗ ದಾವಿದ ಸಾಕ್ಷಿ ಕೊಡ್ತಾ ಇದ್ದಾನೆ ಏನಂತಂದರೆ, ನಾನು ಅರಣ್ಯದಲ್ಲಿ ಇದ್ದುಕೊಂಡು ಕುರಿ ಮೇಯಿಸುವಾಗ ಒಂದು ಸಿಂಹ ಬರ್ತಾಯಿತ್ತು, ಕರಡಿ ಬರ್ತಾಯಿತ್ತು, ಹಿಂಡಿನಲ್ಲಿರುವಂಥ ಒಂದು ಚಿಕ್ಕ ಕುರಿ ಮರಿಯನ್ನು ತೆಗೆದುಕೊಂಡು ಹೋಗ್ತಾಯಿತ್ತು. ನಾನಾದರೂ ಅವು ಸಿಂಹದ ಹಿಂದೆ ಹೋಗಿ, ಕರಡಿ ಹಿಂದೆ ಓಡಿ ಹೋಗಿ ಬಾಯಲ್ಲಿದ್ದ ಕುರಿ ಮರಿಯನ್ನು ತೆಗೆದುಕೊಂಡು ಅದನ್ನು ಕಾಪಾಡ್ತಾ ಇದ್ದೆ, ಅದ್ರ ಜೀವ ಉಳಿಸ್ತಾ ಇದ್ದೆ. ಅದು ನನಗೆ ಎದುರು ಬೀಳುವಾಗ, ಆ ಸಿಂಹವಾಗಲಿ ಕರಡಿ ಆಗಲಿ ನನಗೆ ಎದುರು ಬೀಳುವಾಗ, ಅವುಗಳ ಗಡ್ಡಗಳನ್ನು ತಗೊಂಡು ನೆಲಕ್ಕೆ ಹಾಕಿ ಬಡಿದು ಅವುಗಳನ್ನು ಹೊಡೆದು ಸಾಯಿಸ್ತಾ ಇದ್ದೆ. ದೇವರು ನನಗೆ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಏನಂತಂದರೆ, ಸಿಂಹವನ್ನು ಸಾಯಿಸಿದ್ದೀನಿ ನಾನು, ಕರಡಿಯನ್ನು ಸಾಯಿಸಿದ್ದೀನಿ ನಾನು, ಮತ್ತು ನನಗೆ ಕ್ವಾಲಿಫಿಕೇಷನ್ಸ್ ಇದೆ, ಚೆನ್ನಾಗಿ ಮಾತಾಡ್ತೀನಿ, ಯುದ್ಧವೀರನು, ಯುದ್ಧಶೂರನು ನಾನು, ರಣಶೂರನು, ಇದೆಲ್ಲ ಕ್ವಾಲಿಫಿಕೇಷನ್ಸ್ ಇದೆ. ಸಿಂಹದ ಬಾಯಿಂದ ಬಿಡಿಸಿದ ದೇವರು, ಕರಡಿಯ ಬಾಯಿಂದ ನನ್ನನ್ನು ಕಾಪಾಡಿದ ದೇವರು, ಈ ಒಂದು ಸುನ್ನತಿ ಇಲ್ಲದ ಈ ಮನುಷ್ಯನಿಂದ ಸಹ ದೇವರು ಕಾಪಾಡ್ತಾನೆ ಅಂತ. ದೇವರು ಇದು ಯಾಕಪ್ಪ ದಾವಿದ ಇಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ ಅಂತಂದರೆ, ನನಗೆ ಆಲ್ರೆಡಿ ಇದ್ರ ಬಗ್ಗೆ ದೇವರು ಟ್ರೈನಿಂಗ್ ಕೊಟ್ಟಿದ್ದಾರೆ, ನನ್ನ ಆಲ್ರೆಡಿ ದೇವರು ಇದಕ್ಕೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಂದು ಸಿಂಹನ ಸಾಯಿಸಿದ್ದೀನಿ ಅಂತಂದರೆ, ಒಂದು ಕರಡಿನ ಸಾಯಿಸಿದ್ದೀನಿ ಅಂತಂದರೆ, ಈ ಒಂದು ಸುನ್ನತಿ ಇಲ್ಲದ ಮನುಷ್ಯ ಅವುಗಳ ಥರನೇ.
ನಾನು ಹೋಗ್ತೀನಿ, ಅವನು ಒಡೆತೀನಿ, ಸಾಯಿಸ್ತೀನಿ ಒಂದು ಧೈರ್ಯ ದಾವಿದನಿಗೆ. ಅವ್ರನ್ನ ಆ ಕರಡಿನ ಸಿಂಹಾಸನ ಹೇಗೆ ಸಾಯಿಸಿದ್ನೋ ದಾವಿದನ ಈ ಒಂದು ಗೊಲಿಯಾತನ್ನು ಸಹ ನಾನು ಅದೇ ರೀತಿ ಸಾಯಿಸ್ತೀನಿ ಅಂಥೇಳಿ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನೆ. ಇವ್ರಿಗೆ ನೋಡಿ, ಸೌಲ ಏನು ರಣಶೂರ ಅಲ್ಲ ಅಂತೇನಲ್ಲ, ಸೌಲನು ಅನೇಕ ಯುದ್ಧಗಳನ್ನ ಗೆದ್ದಿದ್ದಾನೆ. ನೀವು ಹಿಂದೆಗಡೆ ಓದಬೇಕಾದ್ರೆ ಒಂದು 10ನೇ ಅಧ್ಯಾಯ 11ನೇ ಅಧ್ಯಾಯ ಇಲ್ಲಿ ಓದಬೇಕಾದ್ರೆ 1ನೇ ಸಮಯದಲ್ಲಿ ಸೌಲ ಕೂಡ ಕೆಲವು ಹೋಗಿ ಫಿಲಿಸ್ಟಿಯರ್ಗೆ ವಿರುದ್ಧವಾಗಿ, ಜಾಬೇಶ್ ಗಿಲಿಯದ ವಿರುದ್ಧವಾಗಿ ಕೆಲವ್ರು ಜನ ಬರ್ತಾರೆ, ಅವ್ರನ್ನೆಲ್ಲ ಹೋಗಿ ಅವ್ರನ್ನೆಲ್ಲ ಒಂದು ಶತ್ರುಗಳನ್ನ ಸಂಹರಿಸಿ ಸೌಲ ಕೂಡ ಯುದ್ಧಗಳನ್ನ ಗೆದ್ದಿದ್ದಾನೆ. ಆದರೆ ಇಲ್ಲಿ ಗೊಲಿಯಾತನನ್ನು ಯಾರೂ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಗೊಲಿಯಾತ ಬಂದುಬಿಟ್ಟು ಅವರ ಶಕ್ತಿಗೆ ಮೀರಿ ನಿಂತಿದ್ದಾನೆ, ಆ ಒಂದು ಆರ್ಮಿಗೆ ಮೀರಿ ನಿಂತಿದ್ದಾನೆ. ಆದರೆ ಇವ್ರಿಗೆಲ್ಲ ಭಯ, ಅವನು ಹೋಗಿ ಹೆಂಗಪ್ಪ ಫೇಸ್ ಮಾಡೋದು ಅಂತ. ಇವ್ರಿಗೆ ಯಾರಿಗೂ ಅಂಥ ಚಾಂಪಿಯನ್ನ ಹೊಡೆದು ಟ್ರೈನಿಂಗ್ ಇರಲಿಲ್ಲ. ಆದರೆ ದಾವಿದನಿಗೆ ದೇವರು ಟ್ರೈನಿಂಗ್ ಕೊಟ್ಟಿದ್ದರು. ಓಕೆ, ಆಲ್ರೆಡಿ ನೀನು ಸಿಂಹವನ್ನು ಕೊಂದಿದೀಯಾ, ಕರಡಿನ ಕೊಂದಿದೀಯಾ, ಅಲ್ಲಿ ಏನು ಪ್ರಯೋಗ ಮಾಡ್ದೋ, ಅಲ್ಲಿ ನೀನು ಒಡಂಬಡಿಕೆಯನ್ನು ಯಾವ ರೀತಿ ನಂಬಿ ಪ್ರಯೋಗ ಮಾಡಿದೆಯೋ ಇಲ್ಲೋ ಅದೇ ಮಾಡು. ಒಡಂಬಡಿಕೆಯನ್ನು ನಂಬೋದು ಒಂದು ಕಡೆ, ಇನ್ನೊಂದು ದೇವರು ಅದನ್ನು ಪ್ರಾಕ್ಟಿಕಲಾಗಿ ಹೇಳ್ಕೊಟ್ಟಿದ್ದಾರೆ. ದಾವಿದನಿಗೆ ಪ್ರಾಕ್ಟಿಕಲಾಗಿ ದೇವರು ಸಿದ್ಧಪಡಿಸಿದ್ದಾರೆ. ಓಕೆ, ಅವುಗಳನ್ನು ಮಾಡಿದ್ಮೇಲೆ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿ ದಾವಿದನಿಗೆ ಕಾನ್ಫಿಡೆನ್ಸು. ಒಂದು ವೇಳೆ ದಾವಿದನಿಗೆ, ನಾನು ಎರಡು ಕ್ವಾಲಿಫಿಕೇಷನ್ ಓದ್ದೆ ಇಲ್ಲಿ, ಒಂದು ವಾಕ್ಚಾತುರ್ಯನು, ರಣಶೂರನು, ಮಾತಿನಲ್ಲಿ ಮಲ್ಲನು, ಚೆನ್ನಾಗಿ ಮಾತಾಡೋನು, ದೇವರ ಅನುಗ್ರಹ ಅವನಿಗಿತ್ತು, ಮತ್ತು ಈ ಒಂದು ಕರಡಿಯನ್ನು ಸಿಂಹವನ್ನು ಸಾಯಿಸಿಲ್ಲ ಅಂತೇಳಿ ಇದು ಯಾವುದು ದಾವಿದನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದಿದ್ರೆ, ಇಲ್ಲಿ ಮುಂದೆ ಬಂದು ನಿಂತ್ಕೊಂಡು ಗೊಲಿಯಾತನ್ನ ಅವನು ಸಾಯಿಸೋಕ್ಕಾಗ್ತಾ ಇರಲಿಲ್ಲ. ದೇವರು ನೋಡಿ, ದಾವಿದನ್ನ ಈ ದಿನಕ್ಕೋಸ್ಕರ ಆಲ್ರೆಡಿ ಸಿದ್ಧಪಡಿಸಿದ್ರು. ಇವಾಗ ಈ ಒಂದು ಗೊಲಿಯಾತನ ಸಾಯಿಸೋದಕ್ಕೆ ಎಲ್ಲರಿಗೂ ಆಪರ್ಚುನಿಟಿ ಇತ್ತು. ಅಲ್ಲಿ ಎಲ್ಲರೂ, ಸೌಲನೂ ಒಡಂಬಡಿಕೆ ಇರೋ ಮನುಷ್ಯನೇ, ಇಸ್ರಾಯೇಲ್ರೆಲ್ಲರೂ ಒಡಂಬಡಿಕೆ ಇರೋ ಮನುಷ್ಯನೇ, ಎಲ್ಲರೂ ಯೂಸ್ ಮಾಡ್ಬೋದಾಗಿತ್ತು. ಆದರೆ ಒಬ್ಬರೂ ಮುಂದೆ ಬಂದಿಲ್ಲ. ಅವ್ ಇವಾಗೆಲ್ಲ ಅವ್ನು ಬಂದು ಮಾತಾಡ್ತಾ ಇದ್ರೆ ಹಿಂದೆ ಓಡೋಗ್ತಾ ಇದ್ದಾರೆ. ಭಯದಲ್ಲಿ ಬೆಳೆದಿದ್ದಾರೆ ಚೆನ್ನಾಗಿ ಹೊರತು ನಂಬಿಕೆಯಲ್ಲಿ ಬೆಳೆದಿಲ್ಲ, ದೇವರ ಒಡಂಬಡಿಕೆ ವಿಷಯದಲ್ಲಿ ಬೆಳೆದಿಲ್ಲ. ಮತ್ತು ಈ ರೀತಿಯಾದ ಕಾನ್ಫಿಡೆಂಟ್ ಟ್ರೈನಿಂಗು ಅವ್ರು ಯಾರೂ ದೇವರು ಅನುಭವಿಸಿಲ್ಲ ಅವ್ರಿಗೆ. ಆದರೆ ದಾವಿದನ್ನು ದೇವರು ಸಿದ್ಧಪಡಿಸಿದರು. ಎರಡು ರೀಸನ್ನು, ಒಂದು ದಾವಿದ ದೇವರ ಸನ್ನಿಧಿಯಲ್ಲಿ ಸ್ಟ್ರಾಂಗ್ ಆಗಿದ್ದ, ಎರಡನೇದಾಗಿ ದೇವರು ಅವನ್ನು ಶಾರೀರಿಕವಾಗೂ ಪ್ರಿಪೇರ್ ಮಾಡಿದರು. ಅದಕ್ಕೆ ಹೇಳೋದು, ಪ್ರಿಪ್ರೇಷನ್ ಅನ್ನೋದು ನಿಮಗೆ ಬರೋ ಪ್ರಮೋಷನ್ಗೆ ತುಂಬ ಇಂಪಾರ್ಟೆಂಟು. ಪ್ರಿಪ್ರೇಷನ್ ಇಲ್ದಿರಾ, ಅರ್ಹತೆ ಇಲ್ದಿರಾ, ಕ್ವಾಲಿಫಿಕೇಷನ್ ಇಲ್ದಿರಾ ದೇವರು ಯಾರನ್ನು ಉನ್ನತ ಸ್ಥಾನಕ್ಕೆ ಏರಿಸಲ್ಲ. ದೇವರು ಯಾರನ್ನು ಉನ್ನತ ಸ್ಥಾನಕ್ಕೆ ಏರಿಸಿ ಆ ಜಾಗದಲ್ಲಿ ಕುಂಡ್ರಿಸುವುದಿಲ್ಲ. ಅರ್ಹತೆ ಇಲ್ಲ ಅಂತಂದರೆ ನೋಡಿ, ನಾನು ಹೋದ್ವಾರ ಹೇಳಿದೆ, 3ನೇ ಕ್ಲಾಸ್ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದ್ರೆ 4ನೇ ಕ್ಲಾಸ್ಗೆ ಸ್ಕೂಲಲ್ಲೇ ಪ್ರಮೋಟ್ ಮಾಡಲ್ಲ. ಇದು ಒಂದು ವರ್ಷ ಸ್ಕೂಲಲ್ಲಿ ಓದೋ ಮಕ್ಕಳ ಬಗ್ಗೆನೇ ಮನುಷ್ಯರು ಇಷ್ಟು ಧ್ಯಾನ ಕೊಡಬೇಕಾದ್ರೆ, ಒಂದೊಂದ್ಸರಿ ಮೋಸ ಮಾಡಿ ಕೂಡ ಏನಪ್ಪ ಆಲ್ರೆಡಿ ಯಾರು ಒಂದು ಸ್ವಲ್ಪ ಕಾಸು ಕೊಟ್ಟರು ಕೂಡ ಪ್ರಮೋಟ್ ಮಾಡಿಬಿಡ್ತಾರೆ. ಆದರೆ ದೇವ್ರಿಗೆ ಹಂಗಲ್ಲ, ದೇವರು ನೀತಿಯ ನ್ಯಾಯಾಧೀಶ, ನಂಬಿಕಸ್ಥನಾಗಿ ಸತ್ಯ ನಿಜಾಯಿತಿಯಲ್ಲಿ ದೇವರು ವರ್ಕ್ ಮಾಡೋದು. ದೇವರು ಯಾರನ್ನೇ ಒಂದು ಉನ್ನತ ಸ್ಥಾನದಲ್ಲಿ ಕುಂಡಿಸ್ಬೇಕಾದ್ರೂ ಕ್ವಾಲಿಫಿಕೇಷನ್ ಅರ್ಹತೆ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅರ್ಹತೆ ಇಲ್ಲ ಅಂತಂದರೆ ದೇವರು ಯಾರನ್ನು ಉನ್ನತ ಸ್ಥಾನಕ್ಕೆ ಏರಿಸಲ್ಲ. ಅದು ನಾನು ಅದೇ ನಿಮ್ಮನ್ನು ಈ ದಿನ ಎನ್ಕರೇಜ್ ಮಾಡ್ತಾ ಇದ್ದೀನಿ. ಏನಂದರೆ ದೇವರು ನಿಮಗೆ ಯಾವ ಅಭಿವೃದ್ಧಿ ನೀವು ಮುಂದೆ ಹೋಗಬೇಕು, ಯಾವ ಆಸೆಗಳು ನಿಮಗಿದೆಯೋ, ಯಾವ ಪೊಸಿಷನಲ್ಲಿ ನೀವು ಮೇಲೆ ಬರಬೇಕು ಅಂದ್ಕೊಂತಿರೋ, ಮ್ಯಾನೇಜರ್ ಪೊಸಿಷನ್ ಆಗಿದ್ರು ಇರ್ಬೋದು, ಬಿಸ್ನೆಸ್ಸಲ್ಲಿ ಮೇಲೆ ಬರಬೇಕು ಅಂತ ಆಸೆ ಆದರೂ ಇರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ಆ ಟ್ರೈನಿಂಗು ಆ ಪ್ರಿಪ್ರೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟು. ಆ ದಿನಕ್ಕೋಸ್ಕರ ದೇವರು ನಿಮ್ಮನ್ನು ಇವಾಗಿಂದನೇ ಸಿದ್ಧಪಡಿಸ್ತಾರೆ. ಒಳಗಡೆ ಸಿದ್ಧಪಡೋದು, ಒಳಗಡೆ ಪ್ರಿಪೇರ್ ಆಗೋದು ಯಾವ ಮನುಷ್ಯರು ಹೊರಗಡೆ ನೋಡಲ್ಲ. ದಾವಿದ ಇಷ್ಟು ಪ್ರಿಪೇರ್ ಆಗಿದ್ದು ಯಾರಿಗೂ ಗೊತ್ತಿರಲಿಲ್ಲ. ದೇವರ ಆ ದಿನ ಹೊರಗಡೆ ಎಲ್ಲಾರ ಮುಂದೆ ಪ್ರಕಟ ಮಾಡಿದ್ರು, ಎಲ್ಲರ ಮುಂದೆ ದೇವರು ದಾವಿದನ್ನ ಘನಪಡಿಸಿದ್ರು. ಇವತ್ತು ಅಷ್ಟೇ, ನೀವು ಒಳಗಡೆ ಮಾಡುವಂಥ ಸಿದ್ಧತೆ, ಒಳಗಡೆ ಮಾಡುವಂಥ ಪ್ರಿಪರೇಷನ್ ಯಾರೂ ನೋಡಲ್ಲ. ಈ ಪ್ರಿಪರೇಷನ್ ಮಾಡ್ಕೊಳ್ಳಿ, ಆ ದಿನಕ್ಕೋಸ್ಕರ ಒಂದು ದಿನ ಚಾನ್ಸ್ ಬರುತ್ತೆ, ಒಂದು ದಿನ ಅವಕಾಶ ಆಪರ್ಚುನಿಟಿ ಎಲ್ಲರಿಗೂ ಬರುತ್ತೆ. ಆದರೆ ಈ ಒಂದು ಪ್ರಿಪ್ರೇಷನ್ ಇಲ್ಲ ಅಂತಂದರೆ ಆಪರ್ಚುನಿಟಿ ಬರೋವಾಗ ನಾವು ಅದನ್ನು ಯೂಸ್ ಮಾಡ್ಕೊಳೋಕ್ಕಾಗಲ್ಲ. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಅದು ಹೇಳಿ ಮುಗಿಸ್ತೀನಿ. ವೆನ್ ಪ್ರಿಪ್ರೇಷನ್ ಮೀಟ್ಸ್ ಆಪರ್ಚುನಿಟಿ ದೆನ್ ದ ಸಕ್ಸಸ್ ವಿಲ್ ಕಮ್.
ಸಿದ್ಧತೆ ಅನ್ನೋದು ಅವಕಾಶವನ್ನು ನೋಡುವಾಗ, ಅವಕಾಶವನ್ನು ಉಪಯೋಗಿಸ್ಕೊಳ್ಳುವಾಗ ಆ ಒಂದು ಸಕ್ಸಸ್ ಅನ್ನೋದು, ಆ ಒಂದು ಯಶಸ್ ಅನ್ನೋದು ದೇವರು ಕೊಡ್ತಾರೆ. ಅದಕ್ಕೆ ನೋಡಿ, ಪ್ರಿಪರೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟು. ಸಿದ್ಧವಾಗಬೇಕು ಆ ದಿನಕ್ಕೋಸ್ಕರ. ಆ ದಿನ ಬರುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಉನ್ನತ ಸ್ಥಾನದಲ್ಲಿ ನಡೆಸ್ತಾರೆ. ಬರೋ ವಾರ ಇನ್ನೂ ಕೆಲವು ವಿಷಯ ಇದೆ, ದಾವಿದನ ಬಗ್ಗೆ ಧ್ಯಾನ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.